ಜಿಂಗ ಲಕ ಅಂತ ಬಿಗ್ ಬಾಸ್ನಲ್ಲಿ ರಂಜಿಸಿದ್ರು ಅದಾದ ಮೇಲೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ನ ಹೊಂದಿದ್ದಾರೆ ಈಗ ಡಿ ಕೆ ಡಿ ಮೂಲಕ ಒಂದು ಡ್ಯಾನ್ಸ್ ಶೋ ಮೂಲಕ ಬರ್ತಾ ಇದ್ದಾರೆ ಸೊ ಅವರೇ ಆರ್ಯವರ್ಧನ್ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತನಾಡ್ಸೋಣ ಈ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಕೇಳೋಣ ಆಯ್ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಮೇಡಮ್ ನ್ಯೂಸ್ ಫಸ್ಟಿಗೆ ತುಂಬ ಧನ್ಯವಾದಗಳು ನ್ಯೂಸ್ ಪಸ್ಟಲ್ಲಿ ನಮ್ಮ ನನ್ನ ಜೊತೆ ಬಿಗ್ ಬಾಸ್ ಅಲ್ಲಿದ್ದಂಥ ಸೋಮಣ್ಣ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಹಾಗೆ ಸೂಪರು ನಿಮಗೆ ಡಿ ಕೆ ಡಿ ಮೇಡಮ್ ಸೂಪರ್ ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಡಿ ಕೆ ಡಿಗೆ ನಿಮ್ಮ ಕಾಲ್ ಬಂದಾಗ ಹೇಗಿತ್ತು ನಿಮ್ಮ ರಿಯಾಕ್ಷನ್ನು ನಾನು ಮಾಡ್ಬೋದು ಅಂದ್ಕೊಂಡ್ರೆ ಹೇಗಿತ್ತು ಇಲ್ಲ ಮೇಡಮ್ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಇದೇ ಥರ ಒಂದು ಕಾರ್ಯಕ್ರಮ ಮಾಡಿದ ನಂಗೆ ತುಂಬ ಅನ್ಯ ಆಗಿತ್ತು ಡಿ ಕೆ ಡಿ ಅನ್ನೋದು ಗೊತ್ತಿಲ್ಲ ಒಂದು ಝಿಯಲ್ಲಿ ಒಂದು ಕಾರ್ಯಕ್ರಮ ಕರೀತಾರೆ ಹಾಗಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಬೇಕಂತ ವೆಯ್ಟ್ ಮಾಡ್ತಾಯಿದ್ದೆ ನಾನು ಶುಕ್ರ ಟೆಂಪಲ್ಲಿ ಒಂದು ಶುಕ್ರ ಗ್ರಾಹಕ ಪೂಜೆ ಅಭಿಷೇಕ ಮಾಡಿಸ್ತಾಯಿದ್ದೆ ನಾನು ಕೆ ಪಿ ಶ್ರೀಕಾಂತು ಏನು ಉಪೇಂದ್ರ ಪಿಕ್ಚರ್ ಪ್ರೊಡ್ಯೂಸರು ಮತ್ತು ಆರ್ ಚಂದ್ರು ಡೈರೆಕ್ಟ್ರು ನಾವೆಲ್ಲ ಒಟ್ಟಿಗೆ ಟೆಂಪಲ್ಗೆ ಅಲ್ಲಿ ಫೋನ್ ಬಂತು ಈ ಥರ ಒಂದು ಡ್ಯಾನ್ಸಿಗೆ ಕಾರ್ಯಕ್ರಮಕ್ಕೆ ಅಂತ ಖಂಡಿತ ಅಲ್ಲಿ ಅಂತ ನಾನು ಅನಿಸ್ಕತ ಇದ್ದೆ ಅವ್ರು ಕರೆದ್ರು ಒಪ್ಕೊಂಡೆ ಬಂದು ಎಕ್ಸ್ಟ್ರಾರ್ಡಿನರಿಯಾಗಿ ಖುಷಿಯಾಗಿ ಆ ಜಿಂಗಾಲಕ ಅಂತ ಇದಕ್ಕೆಲ್ಲ ಕಾರಣ ನಾನು ಇಷ್ಟು ಮಾಡೋಕ್ಕೆ ಕರ್ನಾಟಕದ ಜನ ನನ್ನ ಫಾಲೋವರ್ಸ್ ನನ್ನ ನೆಗೆಟಿವ್ ಬರೆಯೋರು ನನ್ನನ್ನು ಧೈರ್ಯ ತುಂಬ್ತಾರೆ ಪಾಸಿಟಿವ್ ಬರೆಯೋರು ನನ್ನ ಹೃದಯದಲ್ಲಿ ಉಳ್ಕೊಳ್ತಾರೆ ಅಷ್ಟೇ ಮೇಡಮ್ ಓಕೆ ಈಗ ಡಿ ಕೆ ಡಿ ಜರ್ನಿ ಶುರುವಾದ ಮೇಲೆ ಎಲ್ಲ ತುಂಬ ಸಣ್ಣ ಆದಂಗಿದ್ದೀರಾ ಸೊ ಹೇಗಿದೆ ನಿಮ್ಮ ಪ್ರಾಕ್ಟೀಸ್ ಎಲ್ಲ ಹೆಂಗೆ ನಡೀತಾ ಇದೆ ಇಲ್ಲ ಮೇಡಮ್ ಅವರು ನಾನು ಕಾಯ್ತಾ ಇದ್ದೆ ನಾನೊಂದು ಹದಿಮೂರು ಕೆ ಜಿ ಸಣ್ಣ ಆಗಿದ್ದೇನೆ ನೂರ ಹದಿನೇಳು ಇದ್ದೆ ಈಗ ನೂರ ಐದು ನೂರ ನಾಲ್ಕೂವರೆ ನೂರ ಆರು ಒಂದು ಸರಿ ಸುಸ್ತಾರು ಜಾಸ್ತಿ ಊಟ ಮಾಡ್ತೀನಿ ಆವಾಗ ಒಂಚೂರು ವೆಯ್ಟ್ ಜಾಸ್ತಿ ಆಗಿಬಿಡ್ತೀನಿ ನೂರ ನಾಲ್ಕೂವರಿಂದ ನೂರ ಆರ್ ಆರಲ್ಲಿ ಓಡಾಡ್ತಿದ್ದು ಬಾಡಿ ಹೇಗಾರು ಮಾಡಿ ಸಣ್ಣ ಆಗ್ತೀನಿ ಮೇಡಮ್ ಇನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ಭಾಳ ಅಂದರೆ ಅದ್ಭುತವಾಗಿ ಮಾಡ್ಕೊಡ್ತೀನಿ ಎಲ್ಲ ಪರ್ಫಾರ್ಮೆನ್ಸು ಮಾಡ್ತೀನಿ ಯಾರೂ ನಾನಂತೂ ಖುಷಿ ಟಿ ಜನ ನೋಡ್ತಾರೆ ನೋಡಿ ಡಿ ಕೆಡಿನ ಶನಿವಾರ ಭಾನುವಾರ ಏಳುವರೆದಿಂದ ಒಂಬತ್ತು ಗಂಟೆ ಅವರೆಲ್ಲ ಹ್ಯಾಪಿಯಾಗಿ ಜಿಂಗಾಲ್ ಹಾಕ ಲಾಕಾಲ ಹಾಕ ಬೆಳೆ ಏಳುವರೆ ಆದರೆ ಟಿ ವಿ ಹಾಕ್ರೋ ಡಿ ಕೆ ಡಿ ಅನ್ಬೇಕು ಆ ಬರ್ರೋ ಬರ್ರೋ ಬರೋ ಅಂತ ಟಿ ವಿನ ಹಾಕಿ ಅವರೇ ನಮ್ಮನ್ನು ಕರಿಬೇಕು ಹಂಗಾಗಿ ಟಿ ವಿನ ಪೂಜೆ ಮಾಡಿ ಆನ್ ಮಾಡ್ಬೇಕು ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡ್ತೀನಿ ಮೇಡಮ್ ಓಕೆ ಮನೆ ಕೂದಲೆಲ್ಲ ಬಂದಿತ್ತು ನಿಮಗೆ ಹೆಂಗಿತ್ತು ಅದು ಅಪ್ಪು ಸರ್ದು ಆ್ಯಕ್ಟ್ ಡ್ಯಾನ್ಸ್ ಮಾಡಿಬಿಟ್ರಿ ಫ್ಲೋರ್ ಮೂಮೆಂಟ್ಸ್ ಎಲ್ಲ ಮಾಡಿದ್ರಿ ಹೇಗೆ ಪ್ರಾಕ್ಟೀಸ್ ಎಲ್ಲ ಹೇಗೆ ಮಾಡಿ ಮೇಡಮ್ ನನಗೆ ಚಿಕ್ಕದಿಂದಲೂ ನನಗೆ ಒಂಥರ ಆಕ್ಷನ್ ಅಂದರೆ ನನಗೆ ಇಷ್ಟ ಆಯಿತು ಅದೆಲ್ಲ ನಾನು ಗಾಡ್ ಆಗಿ ನಂಗೆ ಚಿಕ್ಕ ವಯಸ್ಸಲ್ಲಿ ನೆನಪಿದ್ದು ಅವನ್ನೆಲ್ಲ ನಾನು ಪ್ರಯೋಗ ಮಾಡಿದ್ದೀನಿ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕಾರ್ಯಕ್ರಮ ಜನ ಖುಷಿ ಪಟ್ಟವ್ರೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ತುಂಬ ಖುಷಿಯಾಗಿದ್ದಾರೆ ನಂಗೆ ಆಡಿಯನ್ಸ್ ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಎಲ್ಲ ರೋಡಲ್ಲಿ ಓದ್ತಾರೆ ಜಿಂಗಾಲ್ ಹಾಕಲ್ಲಾಕ ಬರ್ರೋ ಬರ್ರೋ ಅಂತ ಅವ್ರು ಜಿಂಗಾಲ್ ಹಾಕಲ್ಲಾಕ ಅಂತಾರೆ ನಾನು ಬರ್ರೋ ಬರ್ರೋ ಅಂತೀನಿ ಹಾಗಾಗಿ ಅದು ಜಿಂಗಾಲಕ ಬರ್ರೋ ಬರೋ ಅನ್ನೋದು ಅದೊಂದು ಅದು ಅರ್ಥ ಏನಪ್ಪ ಅಂದರೆ ನೀವು ಜಿಂಗಾಲಕ ಅಂದರೆ ಜಿಂಗಾಲಕ್ಕ ಬರೋ ಬರೋ ಅಂದರೆ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಅಂತ ಅದ್ರ ಮೀನಿಂಗು ಅದ್ರ ಮೀನಿಂಗ್ ಅದು ಯಾರಿಗೂ ಗೊತ್ತಿಲ್ಲ ಜಿಂಗಾಲಕ ಅಂದರೆ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಅನ್ನೋ ಮೀನಿಂಗು ಸೂಪರ್ ಆಗಿದೆ ಮಂಜು ಮಾಸ್ಟರ್ ಮನೆ ಹತ್ರನೇ ಮನೆ ಮಾಡ್ಕೊಂಡಿದ್ದೀರಾ ಸೊ ಯಾಕೆ ನಿಮಗೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ವಾ ಅಥವಾ ಹೆಂಗೆ ಮೇಡಮ್ ಅವರೇ ನಾನು ನಿಮಗೆ ಗೊತ್ತಿಲ್ಲ ನಾನು ಫಸ್ಟ್ ದಿವಸ ನನಗೆ ಆಟೋ ಬಾಡಿಗೆ ಹತ್ತಾರೆ ಅವ್ರು ಅದೇ ಮನೆ ಸ್ವಂತ ಮನೆಗೆ ನಾನು ವಾಸ ಮಾಡ್ತೀನಿ ನನಗೆ ಡ್ಯಾನ್ಸ್ ಗೊತ್ತಿಲ್ಲ ನಾನು ಫೋನಲ್ಲಿ ಮಾತಾಡಬೇಕಾದ್ರೆ ನಿದ್ದೆ ಮಾತಾಡ್ಕೆ ಮಾತಾಡ್ತೀನಿ ಜ್ಯೋತಿಷ್ಯನೇ ಯಾವಾಗಲೂ ಹೆಚ್ಚು ಮಾಡ್ತೀನಿ ಡ್ಯಾನ್ಸ್ ಅಂದರೆ ನನಗೆ ಫಸ್ಟ್ ಆಫ್ ಅಲ್ಲಿ ನಾವು ಅಷ್ಟಲ್ಲ ನಮಗೊಂಥರ ಗೌರವ ನಡ್ಕಂಡು ನಮಸ್ಕಾರ ಮಾಡಿ ರೂಢಿ ಇದೆ ಹಾಗಾಗಿ ಮಂಜು ಮಂಜು ಮಾಸ್ಟರ್ ಬರ್ರಿ ನನ್ನಕ್ಕಿಂತ ಮಂಜು ಮಾಸ್ಟರ್ನ ಕೇಳಿ ಸೂಪರಾಗಿ ನಿಮ್ಮ ಸ್ಟೂಡೆಂಟ್ ಇಸ್ ವೆರಿ ಡೆಡಿಕೇಟೆಡ್ ತುಂಬ ಡೆಡಿಕೇಶನ್ ಇದೆ ಅವರು ಇವ್ರಿಗೆ ಇಷ್ಟು ಪರ್ಫಾರ್ಮೆನ್ಸ್ ಇಷ್ಟು ಚೆನ್ನಾಗಿ ಬರ್ತಾರೋ ಕಾರಣ ಅಂದರೆ ಇಸ್ ಓನ್ಲಿ ಬಿಕಾಸ್ ಆಫ್ ಆರ್ಯವರ್ಧನ್ ಮೋರ್ ದೆನ್ ದ ಕೊರಿಯೋಗ್ರಫಿ ಎಂಜಾಯ್ ದ ವೇ ಹಿ ಡಾನ್ಸ್ ಅಂದರೆ ಅವ್ರನ್ನ ಪ್ರೆಸೆಂಟ್ ತುಂಬಾ ತುಂಬ ಇಷ್ಟಪಡ್ತಾರೆ ಅದೇ ಅವ್ರು ಪ್ಲಸ್ ಆಗ್ತಾ ಹೋಗ್ತಾ ಇದೆ ಏನೇ ಆದ್ರೂ ಕರೆಕ್ಷನ್ಸ್ ಬೇಗ ತಗೊಂತಾರೆ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ತಾರೆ ನಾನು ಈ ಏಜಲ್ಲಿ ಈ ಥರ ಡೆಡಿಕೇಟೆಡ್ ಪರ್ಸನು ನನ್ನ ನಿಜವಲ್ಲೂ ಈ ಥರ ಡ್ಯಾನ್ಸಲ್ಲಿ ನಾನು ನೋಡೇ ಇಲ್ಲ ಓಕೆ ನಿಮ್ಗಿವಾಗ ಕಾನ್ಫಿಡೆನ್ಸ್ ಬಂದಿದೆ ಯಾರಿಗಾದರೂ ಡಾನ್ಸ್ ಹೇಳ್ಕೊಡ್ಬೌದು ಅಂತ ಖಂಡಿತ್ವಾಗಲೂ ಇವರು ನೋಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾರಿಗಾದ್ರೂ ಡಾನ್ಸ್ ಹೇಳ್ಕೊಡ್ಬೋದು ಓಕೆ ಓಕೆ ಈಗ ನಿಮ್ಮ ವೈಫ್ ಕಾಮಿಡಿ ಕ್ಲಾಡಿಗಳು ಮಾಡ್ತಾಯಿದ್ದಾರೆ ಸೊ ಆ ಬಗ್ಗೆ ಏನು ಹೇಳ್ತೀರಾ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ಒಂದು ಟೈಮಲ್ಲಿ ಇದೆ ಟೂ ತೌಸಂಡ್ ನೈನ್ಟೀನಲ್ಲಿ ಸೀಸನ್ ಫೈವ್ ಆಗಬೇಕಾದ್ರೆ ಇಲ್ಲಿ ಒಂದು ಕಡೆ ಕೂತ್ಕೊಂಡು ನನ್ನ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಚಪ್ಪಾಳೆ ಹೊಡೆಯೋಕ್ಕೆ ಬರೋಳು ಇವಾಗ ಇಡೀ ಕರ್ನಾಟಕದ ಕೈಯಲ್ಲಿ ಚಪ್ಪಾಳೆ ಹೊಡೆಸ್ಕೊತಾ ಇದ್ದಾಳೆ ಅಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಅವಳ ಬಗ್ಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಓಕೆ ಇಬ್ಬರು ಎರಡೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಓಕೆ ಆರ್ಯವರ್ಧನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಆರ್ಯವರ್ಧನ್ ಈಸ್ ಅ ಲೆಜೆಂಡ್ ಐ ಆಮ್ ಟೆಲಿಂಗ್ ಯು ಯಾಕೆ ಅಂತ ಹೇಳ್ತೀನಿ ಕೇಳಿ ಒಂದು ವಸ್ತುನ ತೊಗೊಂಡ್ರೆ ಅದನ್ನು ಮಾಡಬೇಕು ಅಂತ ತೊಗೊಂಡ್ಮೇಲೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅದನ್ನು ಮಾಡೇ ತೀರ್ತಾರೆ ಸೊ ಆ ಥರ ಛಲ ಅಂಥ ಪರ್ಸನ್ನ ಯಾವಾಗಲೂ ಲೆಜೆಂಡ್ ಅಂತಲೇ ಕರಿಬೇಕು ಹೀ ಅ ಲೆಜೆಂಡ್ ಲೆಜೆಂಡ್ ಪರ್ಸನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಈಗ ಅಲ್ಲಿ ಏನೆಲ್ಲ ಪ್ಲ್ಯಾನ್ಸ್ ಹಾಕೊಂಡಿದ್ದೀರಾ ಇನ್ನೂ ಏನೇನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಇನ್ನು ತುಂಬ ಇದೆ ಅದು ಡಿ ಕೆ ನೋಡ್ತೀರಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು ನಮ್ಮ ವಿಘ್ನೇಶ್ ಸರ್ ಭಾಸ್ಕಿ ಸರ್ ಆಗಿರ್ಬೋದು ಅವರು ಅವ್ರು ಕೊಡೋ ಏನಂತಾರೆ ಐಡಿಯಾಸ್ಗಳು ಆ ಕೊಡೋ ಇದರಿಂದ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಇನ್ನು ತುಂಬ ಇದೆ ನೋಡಕ್ಕೆ ಖಂಡಿತವಾಗ್ಲೂ ಸೊ ಮಚ್ ಥ್ಯಾಂಕ್ ಫಾಲೋವರ್ಸು ನನ್ನ ಅಭಿಮಾನಿಗಳು ಬಂದರೆ ಮಾತಾಡಿಸಿ ಅವ್ರೊಂದು ಆರ ಆಗ್ತಾರೆ ಈಗ ಯಾವ ಪರ್ಫಾಮೆನ್ಸ್ ಮಾಡ್ಕೊಂಡು ಬಂದ್ವಿ ಅಂತ ಜೀವದ ಗೆಳತಿ ಅವಾರ್ಡು ಹಾಗಾಗಿ ನಾನು ತುಂಬ ಎನರ್ಜಿಯಾಗಿ ಮಾಡಿದೆ ನಂಗೆ ಖುಷಿ ಇತ್ತು ಓಕೆ ನಿಮಗೆ ಪಾರ್ಟ್ನರ್ ಸಿಕ್ಕಿದಾರಲ್ಲ ಎಷ್ಟು ಖುಷಿ ಇದೆ ಸೊ ಯಾವ ತರ ನಿಮಗೆ ಸಪೋರ್ಟ್ ಮಾಡ್ತಾರೆ ಏ ತುಂಬ ಒಳ್ಳೆ ಹುಡುಗಿ ಶುಚಿ ಆ ಲೈಫಲ್ಲಿ ನಾವು ನಾವು ಅವ್ರು ಮೇಲೆ ರುಚಿನೇ ಬಂದಿರಬಹುದು ಹಾಗಾಗಿ ಶುಚಿಗೆ ರುಚಿ ಇರಲಿಲ್ಲ ನಾವು ಬಂದ್ಮೇಲೆ ರುಚಿ ಇದೆ ಹಾಗಾಗಿ ತುಂಬ ಚೆನ್ನಾಗಿದೆ ನಮ್ಮದು ನಮ್ಮದು ನಮ್ಮ ಟೀಮ್ ವರ್ಕ್ ಸುಚಿ ಆಗಿರ್ಬೋದು ಅವ್ರ ಫ್ಯಾಮಿಲಿಯವರು ಅವ್ರ ರುಚಿ ಅವಳನ್ನ ಬಂದು ಪಾಪ ಹುಡುಗಿನ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅವ್ರ ತಂದೆ ಡ್ರಾಪ್ ಮಾಡ್ತಾರೆ ಸುಚಿ ಇರ್ ಪಪ್ಪ ಅವರು ಅವರು ಅವ್ರ ಅಜ್ಜಿ ಡೆತ್ ಆಗಿದ್ದರು ಮೊನ್ನೆ ಅರ್ಧ ಪ್ರ್ಯಾಕ್ಟೀಸಲ್ಲಿ ಬಿಟ್ಟು ಹೋಗಿದ್ದರು ಬಂದು ತುಂಬ ನಂಗೆ ತುಂಬ ಸಪೋರ್ಟ್ ಮಾಡ್ತಲ್ಲ ಸುಚಿ ಅಂತೂ ತುಂಬ ಒಳ್ಳೆಯ ಹುಡುಗಿ ನನಗೆ ಎಕ್ಸ್ಟ್ರಾಡಿನರಿ ಸಪೋರ್ಟ್ ಮಾಡ್ತಾರೆ ನಾವು ಏನು ಮಂಜು ಮಾಸ್ಟ್ರು ನೆನಸ್ಗೆಯಿಂದಲೋ ನಾವು ಕರೆಕ್ಟಾಗಿ ಕೊಡ್ತೀವಿ ಓಕೆ ವೀಕ್ಷಕರು ಏನು ಹೇಳ್ತಾ ಇದ್ದಾರೆ ಅಂತ ಡಿ ಕೆ ಡಿಗೆ ಮೇಲೆ ಸೊ ಹೇಗಿದೆ ನಿಮಗೆ ರೆಸ್ಪಾನ್ಸ್ ಅಂತ ತುಂಬ ರೋಡಲ್ಲಿ ಓಡಾಡೋಕ್ಕಾಗಲ್ಲ ಏಜ್ ಆಗಿರೋರೆಲ್ಲ ಬರ್ತಾರೆ ಸಾರ್ ನಮ್ಮ ಏಜ್ ಸಾರ್ ನೀವು ಸಖತ್ತಾಗಿ ಮಾಡ್ತೀರ ಅಂತಾರೆ ಅದೇ ಥರ ಮೊನ್ನೆ ಒಂದು ಐದು ವರ್ಷದ ಮಗು ಫೋನ್ ಮಾಡಿತ್ತು ಸರ್ ಹುಡುಗಿಗೆ ನಾನು ಇಷ್ಟ ಆಗಿದ್ದೆ ಅಂತ ಏಜ್ ಆದವ್ರಿಗೆಲ್ಲ ಇದು ಡಿ ಕೆ ಡಿ ಹೆಂಗೆ ಹೆಂಗೆ ಅಂದರೆ ಒಂದು ಇದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲ ಅದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಹಾಗಾಗಿ ಅದ್ಭುತವಾದ ಕಾರ್ಯಕ್ರಮ ಸಣ್ಣ ಏಜಿಂದ ಹೇಳೋದು ಹುಟ್ಟಿದಾಗ ಒಂದು ಹಾಡು ಹೇಳ್ತಾರೆ ಸಾಯಿಬೇಕರು ಒಂದು ಹಾಡಿರುತ್ತೆ ಹಾಗಾಗಿ ಇದು ಬದುಕಿಗೆ ಬೇಕಾದಂಥ ಒಂದು ಡಿ ಕೆ ಡಿ ಕಾರ್ಯಕ್ರಮ ಹಾಗಾಗಿ ತುಂಬ ಯಶಸ್ವಿ ಇದೆ ಇನ್ನೂ ಜನ ಸಖತ್ತಾಗಿ ನೋಡಿ ಕರ್ನಾಟಕ ಜನ ಎಲ್ಲರ ಮೇಲೂ ಆಶೀರ್ವಾದ ಮಾಡಿ ಇಲ್ಲಿರೋರು ಏನು ಹದಿಮೂರು ಜನ ಇದ್ದಾರೆ ಹದಿಮೂರಕ್ಕೂ ಆಶೀರ್ವಾದ ಮಾಡಿ ಸಖತ್ತಾಗಿ ಖುಷಿಯಾಗಿರಿ ಡೈಲಿ ಮಿಸ್ ಮಾಡಿದ್ರೆ ಏಳುವರೆ ಮಿಸ್ ಮಾಡಿದಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನಮ್ಮ ಬಗ್ಗೆ ಕಮೆಂಟ್ ಹಾಕಿ ಕೆಟ್ಟ ದರ ಹಾಕಿ ದರ ಹಾಕಿ ನೀವೇನು ಹಾಕಿರೋ ಜಿಂಕಲ್ ಅಂತ ತಗೋತೀವಿ ನಾವು ಒಟ್ನಲ್ಲಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ನೀನು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ನೀನು ನನ್ನ ಫಾಲೋ ಮಾಡಿದೆ ಅಂತ ಅವಾಗ ಇವನೇ ಸಕ್ಕತ್ತೇ ಫಾಲೋ ಮಾಡೋದು ತಿಳ್ಕೊಂಡು ನಾವು ನೆಗೆಟಿವ್ ಇರೋರೆ ಪಾಸಿಟಿವ್ ತಗೋತೀನಿ ನಾನು ತಲೆನೇ ಕೆಡ್ಸ್ಕೊಂಡು ಯಾಕಂದರೆ ಈ ಭೂಮಿಗೆ ಹುಡ್ತಾಗಲೇ ಗೋ ನಾವು ನಮಗೆ ನನ್ನ ನಮ್ಮ ನಂದೇನಪ್ಪ ಅಂದ್ರೆ ಅಷ್ಟಲ್ಲಾಜಿ ನಾನು ಯಾವತ್ತು ಡೆತ್ ಆಗ್ತೀನಿ ಅಂತ ನನಗೆ ಗೊತ್ತು ಹಾಗಾಗಿ ಯಾರು ಯಾರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಡೇ ಕೂಲಿ ಕೆಲಸ ಮಾಡಿದಂಗೆ ಮಾಡ್ತೀನಿ ನಾನು ಡೈಲಿ ಸಕ್ಸಸ್ ಭಗವಂತ ಸೇರಿದ್ದು ಸೂಪರ್ ಸರ್ ಸೂಪರ್ ಇವಾಗ ಮತ್ತೆ ಬಿಗ್ ಬಾಸ್ ಬರ್ತಾ ಇದೆ ಸೊ ಬರ್ತಾ ಇದೆ ಅಂತ ಮಾತಿದೆ ಸೊ ನೀವೇನಾದರೂ ಲಾಂಚಿಂಗ್ ಟೈಮಲ್ಲಿ ಹೋಗ್ತೀರಾ ಹೇಗೆ ಏನು ಏನು ಹೇಳ್ತೀರಾ ಬಿಗ್ ಬಾಸ್ ಬಗ್ಗೆ ನನಗೆ ನೋಡಿ ನಾನು ಏನಿದ್ರು ಸತ್ಯ ಮಾತಾಡ್ತೀನಿ ಸತ್ಯ ಅವ್ರಿಗೆ ನೋವಾಗಿದ್ರೆ ನನಗೆ ಗೊತ್ತಿಲ್ಲ ಕರೆದ್ರು ಮಾಡ್ಕೊಡ್ತೀನಿ ಖಂಡಿತಲ್ಲೂ ಮಾಡ್ಕೊಡ್ತೀನಿ ಅಯ್ಯೋ ಯಾಕೆ ಯಾವುದೋ ಒಂದು ರೋಡಲ್ಲಿ ಎಣ ಹೋಯ್ತು ಅಂತ ಹೋಗೋದು ಬಿಡೋಕ್ಕಾಗತ್ತಾ ಅಲ್ಲಿ ಆ ರೋಡಲ್ಲಿ ದೇವರೂ ಹೋಗುತ್ತೆ ದೇವ್ವ ಹೋಗುತ್ತೆ ಎಲ್ಲವೂ ಹೋಗುತ್ತೆ ಕರೆದ್ರೂ ಮಾಡ್ಕೊಡ್ತೀನಿ ನಾನು ಏನೇ ಮಾತಾಡ್ತೀನಿ ನಾನು ಸತ್ಯ ಮಾತಾಡ್ತೀನಿ ಕರೆದ್ರೂ ಮಾಡ್ಕೊಡ್ತೀನಿ ನಂಗೆ ಯಾರ ಮೇಲೆ ಕೋಪ ಇಲ್ಲ ನಾನು ಯಾರನ್ನೂ ಪ್ರೀತಿ ಮಾಡಲ್ಲ ಯಾರನ್ನೂ ಕೋಪನೂ ಮಾಡ್ಕೊಳಗೆ ಎರಡೂ ನನಗೆ ಗೊತ್ತಿಲ್ಲ ಈಗ ಗೊತ್ತಿರೋದು ಒಂದೇ ಬೆಳಿಗ್ಗೆ ಸೂರ್ಯ ಕೆಲಸ ಮಾಡು ಟಯರ್ಡ್ ಆಯಿತಾ ನಿದ್ದೆ ಮಾಡು ಇಷ್ಟು ಗೊತ್ತು ನಾನು ಇರೋವರೆಗೂ ಕೆಲಸ ಮಾಡ್ತೀನಿ ನಾಳೆ ಇದಲ್ಲ ಇದೇ ಒಂದು ಕಾರ್ಯಕ್ರಮನ ನೀವು ಎಲ್ಲರೂ ಯಾವುದಾದ್ರೂ ಚಾನಲ್ಲು ಗದ್ದೆ ಉಡ್ದುಬಿಟ್ಟು ಭತ್ತ ಬೆಳಿಬೇಕು ಇದೊಂದು ಕಾರ್ಯಕ್ರಮ ಅಪ್ಪ ಹಾಂ ಅದನ್ನು ಹೂಳಿ ಅಂತ ಕರ್ಕೋಕ್ಬಿಟ್ರು ಕೂಡ ಒಂದು ಗದ್ದೆ ಒಂದು ಹತ್ತು ಎಕರೆ ಜಮೀನು ಹಾಕಿ ತಗೊಬಿಟ್ಟು ಕ್ಯಾಮ್ರಾ ಹಾಕಿರೆ ಹೊಲ ಹೊತ್ತು ರಾಗಿ ಬೆಳೆದು ಜೋಳ ಬತ್ತು ತೋರಿಸಿ ಕರ್ನಾಟಕ ಜನಕ್ಕೆ ತೋರಿಸ್ತೀನಿ ನನಗೆ ನಂಬಿಕೆ ಬರೀ ಡ್ಯಾನ್ಸೇ ಮಾಡಬೇಕು ಜ್ಯೋತಿಷ್ಯನೇ ಹೇಳಬೇಕು ಬಿಗ್ ಬಾಸ್ಗೆ ಹೋಗ್ಬೇಕಲ್ಲ ಹಾಡು ಮುಡ್ತಿರೋ ಸೊಪ್ಪಿಲ್ಲ ಆರೆವರ್ದನ್ನು ನೋಡಿದ್ರೆ ಜೀವನ ಇಲ್ಲ ಮಗಳು ಎಷ್ಟು ಖುಷಿಯಾಗಿದ್ದಾರೆ ಎಕ್ಸ್ಟ್ರಾಡ್ನರಿ ಮನೆಗೆ ನಾನು ಇವತ್ತು ಹೋಗಿದ್ದೆ ಎದ್ದು ಯಾವಾಗ ಬರ್ತೀನಿ ಅಂತೇಳಿ ಹೋದ್ರೆ ನನ್ನ ಮೇಲೆ ಮುದ್ದಾಡ್ತಾಳೆ ನನ್ನ ನನ್ನ ಹೆಂಡ್ತಿ ನನ್ನ ಮಗಳು ಎರಡು ಕಣ್ಣು ಅದ್ರೊಳಗಡೆ ನಾನೊಂದು ಹೃದಯ ಉಸಿರಾಡ್ತಾ ಇದ್ದೀನಿ ಅಷ್ಟೇ ತುಂಬ ಲವ್ ಮಾಡ್ತೀನಿ ನನ್ನ ಹೆಂಡ್ತಿ ಮಗಳು ನನ್ನ ಅಷ್ಟೇ ಎಂಡ್ತಿ ಮಕ್ಕಳನ್ನ ಎಲ್ಲರೂ ಎಲ್ಲರೂ ಲವ್ ಮಾಡಲಿ ಅಷ್ಟು ಲವ್ ಮಾಡ್ತೀನಿ ಹಾಗಾಗಿ ಓಕೆ ಥ್ಯಾಂಕ್ ಯು ಸರ್ ಡಿ ಕೆ ಡಿಗೆ ನಿಮ್ಗೆ ಒಳ್ಳೇದಾಗಲಿ ಮತ್ತಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ಕೊಡಿ ವೀಕ್ಷಕರನ್ನ ಹಿಂಗೆ ರಂಜಿಸ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಿ ಕೆ ಡಿಗೆ ಕಾಲಿಟ್ಟಿರುವಂಥ ಒಂದು ಹೊಸ ಪರ್ಫಾರ್ಮೆನ್ಸ್ಗಳನ್ನ ಮಾಡ್ತಾ ಇರುವಂಥ ಆರ್ಯವರ್ಧನ್ ಗುರುಜಿಯವರ ಜೊತೆಗಿನ ಮಾತುಕತೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಿಯಾಂಕಾ ನ್ಯೂಸ್ ಫಸ್ಟ್